ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ತುಂಬರಿ ಸುಸಲಾ ಮಾಡಿ ತೋರ್ಸಾತನ್ ರೀ ತೋರ್ಸಿದ ಚುಮ್ಮರಿನು ರೀ ನಮ್ಮ ಹಳ್ಳಿಯಾಗ ಹ್ಯಾಂಗೆ ಮಾಡ್ತಾರಲ್ಲ ಹಂಗೆ ರೀತಿ ತೋರ್ಸಾತನ್ ರೀ ಅಡುಗೆ ನಷ್ಟದಾಗೂ ಮಾಡ್ಕೋಬೋದು ಚಂಜಿನ ಚಾದಾಗೂ ಮಾಡ್ಕೋಬೋದು ಅಗದಿ ಕಡಿಮೆ ಟೈಮ್ದಾಗೂ ಮಾಡ್ಕೊಬ್ರಿ ಅಷ್ಟೇ ರುಚಿನೂ ರೀ ಬರ್ರಿ ಹಂಗಾದ್ರೆ ಏನೇನು ಸಾಮಾನು ಬೇಕಂತ ನೋಡೋಣ ಮೊದಲಿಗೆ ನಾಲ್ಕು ಸೇರಿ ಚುರ್ಮುರಿ ತೊಗೊಂಡು ನಾಲ್ಕು ಸೇರ್ ಚುಮ್ಮರಿ ಒಳಗೆ ನಾಲ್ಕು ಮಂದಿಗಿದು ಆಗಿ ಆಗ್ತೈತಿ ನಾಲ್ಕರಿಂದ ಐದು ಮಂದಿಗಂತೂ ಈ ಚುಮ್ಮರಿ ಸೂಸ್ಲ ಹಾಗೆ ರೀ ಅದಾದ್ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ರಿ ಚುಮ್ಮರಿ ಸೂಸ್ಲಾ ಅಥವಾ ತೋಸಿ ಚುಮ್ಮರಿಗೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇದ್ರನ ಟೇಸ್ಟು ಹಾಗಾಗಿ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ತೊಗೊಂಡತ್ರಿ ಅದಾದಮೇಲೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ರಿ ಒಂದು ಸಣ್ಣ ಕಪ್ ಶೇಂಗಾ ಒಂದು ಎಸಳು ಕರಿಬೇವ್ ಬೇಕ್ರಿ ಒಂದು ಚಮಚ ಸಕ್ಕರೆ ಅರ್ಧ ಚಮಚ ಅರಿಶಿನ ಬೇಕ್ರಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿನ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡ್ರಿ ಎರಡು ಚಮಚ ಪುಟಾಣಿ ಹಿಟ್ಟು ಅಥವಾ ಹುರಿಗಡ್ಲೆ ಹಿಟ್ಟು ಬೇಕ್ರಿ ಒಗ್ಗರಣೆಗೆ ದೊಡ್ಡ ಚಮಚಾದಷ್ಟು ಎಣ್ಣೆ ಬೇಕು ರೀ ನೋಡಿರಿ ಈಗ ನಮ್ಮ ಅತ್ತಿ ಚುಮ್ಮರಿ ತೋಸಕ್ಕೆ ರೆಡಿಯಾಗಿದ್ದಾರು ನೀರಾಗೆ ತೋಸಿ ಮಾಡೋದ್ರಿಂದ ಇದಕ್ಕೆ ತೋಸಿ ಚುಮ್ಮರಿನು ಅಂತಾರು ಒಂದೊಂದು ಕಡೆ ಒಂದೊಂದು ಕಡೆ ಚುಮ್ಮರಿ ಸೂಸ್ಲಾ ಅಂತಾರು ಈಗ ನೋಡ್ರಿ ಈಗ ನಾಲ್ಕು ಸೇರಿ ಚುಮ್ಮರಿನ ನೀರ ಹಾಕ್ಕೊಳತ್ತಾರ್ರೀ ಜಸ್ಟ್ ನೀರಾಗ ಹಾಕಿ ತೆಗಿಬೇಕ್ರಿ ಪೂರ್ತಿ ಅವಲಕ್ಕಿ ಥರ ಏನು ನೆನೆಸೋ ಅವಶ್ಯಕತೆ ಇಲ್ಲ ಜಸ್ಟ್ ನೀರೊಳಗೆ ಮಿಕ್ಸ್ ಮಾಡಿ ಒಂದು ಐದಾರು ಸೆಕೆಂಡ್ಗೆ ಅಂದ್ರೆ ಬಿಡಬೇಕು ನೀರು ಟಚ್ ಆಗಬೇಕಷ್ಟ ನೆನೆಯೋ ಅವಶ್ಯಕತೆ ಇಲ್ಲ ಅದನ್ನ ತಲೆಗೆ ಇಟ್ಕೊರಿ ತೋಸಿ ಚುಮ್ಮರಿ ಅಂದರೆ ಕೆಲವೊಬ್ಬರೆಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆ ನೆನೆಯಿಟ್ಬಿಡ್ತಾರು ಈಗ ಜಸ್ಟ್ ಈ ಥರ ನೀರೊಳಗೆಲ್ಲ ಎದ್ಕೊಳತ್ತಾರ ಈ ಚುಮ್ಮರಿನ ಇಷ್ಟಾದ್ರೆ ಸಾಕು ಈಗ ನೋಡ್ರಿ ಚುಮರಿನ ನೀರಾಗಿಂದ ತೆಗಿಯತ್ತಾರೋ ನೀರೆಲ್ಲ ಬಸದು ತೆಗಿಬೇಕು ಪಟ್ ಪಟ್ ಅಂತ ತೆಗಿಬೇಕು ಬಾಳುತ್ತೇನು ನೆನೆಸೋ ಅವಶ್ಯಕತೆ ಇಲ್ಲ ನಾನು ಆಲ್ರೆಡಿ ಹೇಳೇನಿ ಅಗ್ದಿ ರುಚಿ ಆಕತ್ರಿ ಸಂಜೆ ಟೀ ಟೈಮ್ನಾಗೂ ಮಾಡ್ಕೋಬೋದು ಒಮ್ಮೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತತಿ ಹಸುವಾಗಿರ್ತೈತಿ ಟೈಮ್ ಇರೋದಿಲ್ಲ ಅಂಥ ಟೈಮ್ನಾಗ ನೀರಾಗಿ ಈ ಥರ ತೋಸಿ ತೆಗೆದು ಒಗ್ಗರಣೆ ಹಾಕ್ಕೊಂಬಿಟ್ರೆ ಹತ್ತು ನಿಮಿಷದ ಆಗ್ತತ್ರಿ ಇದು ಚುಮರಿ ಸೂಸ್ಲ ಚುಮರಿ ನಿಮ್ಗೆ ನಾಲ್ಕು ಸೇರು ಜಾಸ್ತಿ ಅನ್ಸತ್ತಿದ್ದು ನೀರಾಗಿ ಎದ್ದು ತಯ ಅಂತಲೇ ಏಸು ನಿಮ್ಗೆ ಗೊತ್ತಾಗತ್ತಿರ್ಬೋದು ಈಗ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೋಬೇಕು ತೋಸಿ ಚುಮರಿಗೆ ಎಲ್ಲ ಇಂಗ್ರೀಡಿಯಂಟ್ಸ್ ಕೂಡ ರೆಡಿ ಇದಾವೆ ಇನ್ನೇನಿಲ್ಲ ಪಟಾಪಟ್ ಹೇಳಿ ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡಾರು ಈಗ ನೋಡಿರಿ ಫಸ್ಟು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ರೀ ಎಣ್ಣೆ ಚೆಂದಗೆ ಮೇಲೆ ಶೇಂಗಾ ಹಾಕ್ಕೊಳತ್ತಾರೀ ನೀವು ಶೇಂಗಾ ಹುರಿದು ಬ್ಯಾಳಿ ಮಾಡಿ ಇಟ್ಕೊಂಡಿದ್ದೂ ಹಾಕ್ಕೊಬೋದು ಡೈರೆಕ್ಟಾಗಿ ಈ ಥರ ಶೇಂಗಾನು ಹಾಕ್ಕೊಬೋದು ಶೇಂಗಾ ಚೆಂದಾಗೆ ಎಣ್ಣೆಗೆ ಫ್ರೈ ಆಗಬೇಕು ನೋಡಿರಿ ಶೇಂಗಾ ಇಷ್ಟು ಫ್ರೈ ಆದಮೇಲೆ ಒಂದು ಅರ್ಧ ಚಮಚಾದಷ್ಟು ಸಾಸಿವೆ ಹಾಕತ್ತತಿ ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಳತ್ತತಿ ಈಗ ಒಂದು ದೆಸ ಕರಿಬೇವನ್ನ ಸೇರಿಸ್ಕೊಳತ್ತಾರೀ ಒಂದೊಂದು ಸಲ ಯಾರಾದರೂ ಗೆಸ್ಟ್ ಬಂದ್ಬಿಡ್ತಾರ್ರಿ ಅಂಥ ಟೈಮ್ನಾಗೂ ಈ ಚುಮರಿ ಸೂಸ್ಲಂತೂ ಅಗ್ದಿ ರುಚಿ ಇರ್ತೈತೆ ರೀ ಅದಾದಮೇಲೆ ನೋಡ್ರಿ ಈಗ ಉಳ್ಳಾಗಡ್ಡಿ ಸೇರಿಸ್ಕೊಳತ್ತಾರು ಉಳ್ಳಾಗಡ್ಡಿ ಸ್ವಲ್ಪ ರುಚಿ ಜಾಸ್ತಿ ಕೊಡ್ತತಿ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳತ್ರಿ ಉಳ್ಳಾಗಡ್ಡಿ ಪೂರ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ರೀ ಈಗ ಒಂದು ಐದರಿಂದ ಆರು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಾರ್ರಿ ನಿಮಗೆ ಸೂಸ್ಲ ಇನ್ನೊಂದು ಸ್ವಲ್ಪ ಖಾರ ಖಾರವಾಗಿರ್ಬೇಕಂದ್ರೆ ಇನ್ನೊಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಈಗ ಅರಿಶಿನ ಸೇರಿಸ್ಕೊಳತ್ತಾರ್ರಿ ಅರಶಿನ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಟೊಮೆಟೊ ಸೇರಿಸ್ಕೊಳತ್ತಾರ್ರಿ ನಿಮ್ಗೆ ಟೊಮೆಟೊ ಬ್ಯಾಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು ಲಾಸ್ಟು ಚುಮರಿ ಸೂಸ್ಲೆ ಎಲ್ಲ ಮಾಡೋದಾದ್ಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಅದು ಕೂಡ ಒಳ್ಳೆ ಟೇಸ್ಟ್ ಬರ್ತದ್ರಿ ಈಗ ಒಂದು ಚಮಚ ಸಕ್ಕರೆ ಸೇರಿಸ್ಕೊಳತ್ತೈತಿ ಟೊಮೆಟೊ ಹಾಕಿ ಬಂದಮೇಲೆ ಸ್ವಲ್ಪ ಸಕ್ಕರೆ ಇರಲೇಬೇಕ್ರಿ ಅದಾದ್ಮೇಲೆ ಅದಾದಮೇಲೆ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತಾರು ಆಲ್ರೆಡಿ ಚುರುಮುರಿ ಒಳಗೆ ಉಪ್ಪಿನಂಶ ಇದ್ದೇ ಇರ್ತೈತಿ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದ್ರೆ ಉಪ್ಪು ಉಪ್ಪು ಹಾಕಿಬಿಡ್ತೈತೆ ರೀ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿಂತ ಒಗ್ಗರಣೆ ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ ರೀ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಈಗ ಫೈನಲ್ ಆಗಿ ಒಗ್ಗರಣೆ ರೆಡಿ ಆಗೈತ್ರಿ ಈಗ ಈಗ ತೋಸ್ಕೊಂಡಿರೋ ಚುಮ್ಮರಿನ ಸೇರಿಸ್ಕೋಬೇಕು ರೀ ಈಗ ಒಗ್ಗರಣೆಯಾಗ ಇಷ್ಟಾಗಿ ಒಂದು ಐದು ಮಂದಿಗೆ ನಷ್ಟ ಆಗೇ ಆಗ್ತೈತಿ ಒಂದೊಂದು ಸಲ ಬೆಳಗ್ಗೆ ಬೆಳಗ್ಗೆ ಏನು ನಾಷ್ಟ ಮಾಡಬೇಕಾ ಅನ್ನೋದೊಂದು ಟೆನ್ಷನ್ ಆಗ್ತಿರ್ತೈತಿ ಅಂಥ ಟೈಮ್ನಾಗ ಇದನ್ನು ಪಟ್ಟ ಅಂಥೇಳಿ ಒಂದು ಹತ್ತು ನಿಮಿಷದಾಗ ಮಾಡ್ಕೊಂಬಿಡ್ಬೋದು ಈಗ ಚುಮ್ಮರಿನ ಚೆಂದಾಗೆ ಒಗ್ಗರ್ಣ್ಯಾಗ ಮಿಕ್ಸ್ ಮಾಡ್ಕೊಳತ್ತಾರೀ ಒಗ್ಗರಣೆ ಮತ್ತು ತೋಸ್ಕೊಂಡಿರೋ ಚುಮ್ಮರಿ ಎರಡು ಚೆಂದಗೆ ಮಿಕ್ಸ್ ಆಗೋವರೆಗೂ ಒಂದೆರಡು ನಿಮಿಷ ಚೆಂದಾಗೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಚುಮ್ಮರಿ ಸೂಸ್ಲಿಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಪುಟಾನಿನೂ ನೀನು ಸೇರಿಸ್ಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತಿ ರೀ ಈಗ ಚೆಂದಗೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಾಯ್ತು ನಿಮ್ಗೆ ಗೊತ್ತಾಗತ್ತಿರ್ಬೋದು ಎಷ್ಟು ಚೆಂದ ಕಲರ್ ಬಂದೈತಿ ಸೂಸ್ಲು ಅಂಥೇಳಿ ಈಗ ಫೈನಲ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳತ್ತಾರೀ ಅದಾದಮೇಲೆ ಈಗ ಎರಡು ಚಮಚ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳತ್ತಾರ್ರೀ ಪುಟಾಣಿ ಹಿಟ್ಟಿಲ್ಲ ಅಂದ್ರೆ ಟೇಸ್ಟ್ ಅಷ್ಟು ಪರ್ಫೆಕ್ಟ್ ಅನ್ಸೋದಿಲ್ಲ ಲಾಸ್ಟ್ ಒಳಗೆ ಒಂದೆರಡು ಚಮಚ ಸೇರಿಸ್ಕೊಂಡರು ಜಾಸ್ತಿ ಸೇರಿಸ್ಕೊಂಡು ಅಷ್ಟು ಚಲೋ ಅನ್ಸೋದಿಲ್ಲ ರೀ ಒಂದೆರಡು ಚಮಚ ಅಷ್ಟು ಸೇರಿಸ್ಕೊಂಡರು ಭಾಳ ಉದ್ರುದ್ರೆ ಅನ್ನಿಸ್ತಾವು ಪುಟಾಣಿ ಹಿಟ್ಟು ಜಾಸ್ತಿ ಆದ್ರೆ ಮೀಡಿಯಮಾಗಿ ಸೇರಿಸ್ಕೋಬೇಕು ಈಗ ಫೈನಲ್ ಟಚ್ ಕೊಡತ್ತಾರು ಚೆಂದಗೆ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುಮ್ಮರಿ ಸೂಸ್ಲ ರೆಡಿ ರೀ ಈ ಚುಮ್ಮರಿ ಸೂಸ್ಲಿಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸ್ರು ಕರೀತಾರ್ರಿ ನಮ್ಮ ಕಡೆ ತೋಸಿ ಚುಮ್ಮರಿ ಅಥವಾ ಚುಮ್ಮರಿ ಸೂಸ್ಲ ಅಂತ ಕರೀತಾರ್ರಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರು ಮಂಡಕ್ಕಿ ಒಗ್ಗರಣೆ ಅಂತಲೂ ಕರೀತಾರೆ ರೀ ಸೊ ಈಗ ಫೈನಲ್ ಆಗಿ ನಮ್ಮ ಅತ್ತೆ ಕೈಯೊಳಗೆ ಚುಮ್ಮರಿ ಸೂಸ್ಲಾ ರೆಡಿ ಆಯ್ತು ನೋಡ್ರಿ ಕಲರು ಚಂದ ಬಂದತಿ ಜೊತೆಗೆ ರುಚಿಯಂತೂ ಮಸ್ತ್ ಆಗೇ ನಮ್ಮ ಅತ್ತೆ ಕೈಯಾಗ ಸುಸಿ ಅಗ್ದಿ ಮಸ್ತ್ ಅಗದಿ ರೀ ನೀವು ಇದೇ ರೀತಿ ತಿನ್ರಿ ಹಳ್ಳಿ ಅಡಿಗೆ ಒಳಗೆ ಇದು ಅಂದ್ರಿ ಯಾರೇ ಬಂದಾಗನು ಚಹಾ ಜೋಡಿ ಮಾಡಿಕೊಡ್ರಿ ನೀವು ಮಾಡ್ಕೊರಿ ತಿನ್ರಿ ನಾ ಹಾಡಿದ ಹಾಡು ಎಲ್ಲರೂ ಇಷ್ಟಪಟ್ಟು ಕೇಳಿದೆ ರೀ ನಮಗೂ ನಮಗೂ ಖುಷಿ ಆಯ್ತು ರೀ ಇದೇ ರೀತಿಯೂ ನಾನು ಸಸಿ ಅಡ್ಗೆ ನೋಡ್ಕೊತ ಇರ್ರಿ ನೀವು ಮಾಡ್ಕೊತ ಇರ್ರಿ ಮತ್ತು ನಾವು ನೀವು ಭೇಟಿ ಆಗೊಂಡ್ರಿ ಮತ್ತೊಂದು ಹೊಸ ಅಡಿಗೆ ಜೋಡಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ